ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹತ್ತರವಾದ ಪ್ರಶ್ನೆ ರೀಪ್ರಿಂಟ್ಸ್ ಪುಟ ಫೈವ್ ಒನ್ ಟೂ ಝೀರೋ ಪುಟದ ಸಂಖ್ಯೆ ನೂರ ತೊಂಬತ್ತ್ಮೂರು ನೂರ ತೊಂಬತ್ತ ನಾಲ್ಕು ತನ್ನ ಸೇವಾ ಅವಧಿಯ ಬಹುತೇಕ ಕಾಲದವರೆಗೂ ನಮ್ಮ ಕರ್ತನು ತಾನೇ ಮೆಸಿಯನೆಂಬುವುದನ್ನು ತನ್ನ ಶಿಷ್ಯರಿಗೂ ಪ್ರಕಟ ಮಾಡಿರಲಿಲ್ಲ ನಿಸ್ಸಂದೇಹವಾಗಿ ಆತನು ವಿವೇಕವುಳ್ಳ ವಿಧಾನವನ್ನು ಆದುಕೊಂಡಿದ್ದನು ತಾನು ಆ ಮಹಾಬೋಧಕನಾಗಿ ಜನರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರೂ ಎಂದು ಮಾತನಾಡಿದ್ದಿಲ್ಲ ಎಂದು ಹೇಳಲ್ಪಡುವವರೆಗೂ ಅವರಿಗೆ ಉಪದೇಶ ಮಾಡುತ್ತಿದ್ದನು ಜನರು ಕ್ರಿಸ್ತನು ಬಂದಾಗ ಈತನು ಮಾಡಿದ್ದಕ್ಕಿಂತಲೂ ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡಾನು ಎಂದು ಹೇಳಲ್ಪಡುವವರೆಗೂ ಆತನು ಅವರಿಗೆ ಸ್ವಸ್ಥ ಮಾಡುತ್ತಿದ್ದನು ನಿಸ್ಸಂಶಯವಾಗಿ ಆರಂಭದಿಂದಲೂ ತಾನು ಮೆಸ್ಸಿಯನ್ ಎಂದು ಸ್ವತಃ ತಾನೇ ಹೇಳಿಕೊಳ್ಳುವುದಕ್ಕಿಂತಲೂ ತನ್ನ ಹಿಂಬಾಲಕರ ಮನಸ್ಸಿನಲ್ಲಿ ನಿಧಾನವಾಗಿ ಈ ಆಲೋಚನೆಯು ಬರುವುದು ಉತ್ತಮವಾದದ್ದಾಗಿತ್ತು ಅಂದರೆ ಸ್ವತಃ ತಾನೇ ಆ ಗೌರವವನ್ನು ವಹಿಸಿಕೊಳ್ಳುವುದಕ್ಕಿಂತಲೂ ಜನರು ಆತನ ಬಗ್ಗೆ ಅದನ್ನು ಮೆಸಿಯನ್ ಎಂದು ಹೇಳುವುದು ಉತ್ತಮವಾದದ್ದು ಹೀಗಿರುವಲ್ಲಿ ಆತನು ತನ್ನ ಶಿಷ್ಯರು ಇದನ್ನು ತಿಳುಕೊಂಡಿದ್ದ ತಿಳುಕೊಂಡಿರಬೇಕೆಂದು ಬಯಸಿ ಆತನು ಈ ಪ್ರಸ್ತಾಪನೆಯನ್ನು ಹೀಗೆ ಕೇಳುವುದರ ಮೂಲಕ ಆರಂಭಿಸಿದ್ದನು ಜನರು ನನ್ನನ್ನು ಯಾರು ಅನ್ನುತ್ತಾರೆ ಕೆಲವರು ಆತನು ಸ್ನಾನಿಕನಾದ ಯೋಹಾನನೇ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂದು ಆಲೋಚಿಸಿರುವರು ಬೇರೆಯವರು ಎಲಿಯನೇ ಸತ್ತವರೊಳಗಿಂದ ಎದ್ದು ಬಂದಿರುವನು ಎಂದು ಎಣಿಸಿರುವರು ಹಾಗೂ ಇತರರು ಬೇರೆ ಪ್ರವಾದಿಗಳಲ್ಲಿ ಈತನು ಬಹುಶಃ ಒಬ್ಬನಾಗಿರಬಹುದೆಂದು ಆಲೋಚಿಸಿದ್ದರು ಎಂಬ ಒಂದು ಉತ್ತರವನ್ನು ಅವನು ಪಡೆದುಕೊಂಡಿದ್ದನು ಅನಂತರ ಈ ಪ್ರಸ್ತಾಪವು ಮುಖ್ಯ ಭಾಗಕ್ಕೆ ತಲುಪಿತು ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಭಕ್ತನಾದ ಪೇತ್ರನು ಉತ್ತರವಾಗಿ ಹೀಗೆ ಹೇಳಿದ್ದನು ನೀನು ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಏಸುವು ಯೋಹಾನನ ಮಗನಾದ ಸೀಮೋನನೆ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಎಂದು ಹೇಳಿ ಇದು ಸರಿಯಾದದ್ದೆಂದು ಒಪ್ಪಿಕೊಂಡಿದ್ದನು ಅಂದಿನಿಂದ ಯೇಸುವು ತನ್ನ ಪ್ರಿಯರಾದ ಹನ್ನೆರಡು ಮಂದಿಗೆ ತನ್ನ ಮುಂದಿರುವ ಅನುಭವಗಳ ಬಗ್ಗೆ ವಿವರಿಸಲು ಆರಂಭಿಸಿದ್ದನು ಹೇಗೆಂದರೆ ದೇವರ ರಾಜ್ಯವು ಹೇಗೆ ಯಹುದ್ಯರಿಗೆ ಔಪಚಾರಿಕವಾಗಿ ಕೊಡೋಣವಾಗುವುದು ಹಾಗೂ ಅವರ ಪ್ರತಿನಿಧಿಗಳಾದ ಹಿರಿಯರು ಮಹಾಯಾಜಕರುಗಳು ಆತನನ್ನು ಹೇಗೆ ನಿರಾಕರಿಸುವರು ಆತನು ಹೇಗೆ ಕೊಲ್ಲಲ್ಪಟ್ಟು ಅನಂತರ ಮೂರನೆಯ ದಿನದಲ್ಲಿ ಎದ್ದು ಬರುವನು ಆತನು ತನ್ನ ಮರಣದ ಬಗ್ಗೆ ಬಹು ಒತ್ತು ಕೊಟ್ಟು ಹೇಳಿಕೆ ನೀಡಿದ್ದನು ಹಾಗೂ ಆತನ ಶಿಷ್ಯರು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು ತನ್ನ ಭವಿಷ್ಯದ ಬಗ್ಗೆ ತಾನು ಇಂಥ ದೃಷ್ಟಿಯುಳ್ಳವನಾಗಿರುವುದು ನಮ್ಮ ಕರ್ತನಿಗೆ ಅಪಕೀರ್ತಿ ತರುವುದೆಂದು ಎಣಿಸಿ ಯೂದನು ಕೋಪಗೊಂಡು ನಿರಾಶನಾಗಿದ್ದನು ಮತ್ತು ಅಪೋಸ್ತಲರಿಗೂ ಸಹ ಇದು ಅಪಕೀರ್ತಿಯುಂಟು ಮಾಡುವುದು ಯಾಕೆಂದರೆ ಏಸುವು ಇಂಥ ವಿಷಯಗಳನ್ನು ನಿರೀಕ್ಷಿಸುತ್ತಿದ್ದರೆ ಇವು ಆತನ ಮಾರ್ಗವನ್ನು ಬದಲಿಸುವಂತೆ ಮಾಡಿ ನಿಯಂತ್ರಿಸುವುದು ಮತ್ತು ಬೇಗನೆ ಆತನಿಗೆ ನಾಶನವು ಸಂಭವಿಸುವುದು ಅಲ್ಲದೆ ಆತನು ಪದೇ ಪದೇ ಬೋಧಿಸಿ ಅವರಲ್ಲಿ ಹುಟ್ಟು ಹಾಕಿದ್ದ ಅವರ ನಿರೀಕ್ಷೆಗಳು ಅಂದರೆ ಆತನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವುದು ಮುಂತಾದುವುಗಳು ಭಗ್ನವಾಗುವುದು ಅಪೋಸ್ತಲರೆಲ್ಲರೂ ನಿಸ್ಸಂಶಯವಾಗಿಯೂ ನಿರಾಶರಾಗಿದ್ದರು ಆದರೆ ಕೇವಲ ಪೇತ್ರನು ಹೀಗೆ ವ್ಯಕ್ತಪಡಿಸಲು ಧೈರ್ಯಗೊಂಡಿದ್ದನು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ನಾವೆಲ್ಲರೂ ತಿಳಿದಿರುವಂತೆ ನೀನು ಮೆಸ್ಸಿಯನಾಗಿ ಇಸ್ರಾಯೇಲ್ ಸಿಂಹಾಸನವನ್ನು ಪಡಕೊಂಡು ಮತ್ತು ಹೀಗೆ ಕಡೆಯಲ್ಲಿ ಭೂಲೋಕದ ಸಿಂಹಾಸನವನ್ನು ಪಡಕೊಂಡವನಾಗಿ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವನ್ನು ಉಂಟು ಮಾಡಿವಿ ಅಲ್ಲದೆ ನೀನು ವಾಗ್ದಾನ ಮಾಡಿರುವಂತೆ ನಿನ್ನ ಸಿಂಹಾಸನದಲ್ಲಿ ನಾವು ನಿನ್ನೊಂದಿಗಿರುವೆವು